ಲೈಫ್ ಅಂದರೆ ಒಂದು ಆರ್ಟ್ ಬಿಟ್ತಾರ ಇಷ್ಟು ಹಿಂಗೆ ಅದು ನೀವು ಸತ್ತ ಮೇಲೆ ಸ್ಟಡಿ ಆಗೋದು ಅಷ್ಟೇ ಲೈಫು ನಾಳೆ ಅನ್ನೋದೇ ಇಲ್ಲ ನಿಮಗೆ ನಾಳೆ ಇಲ್ಲ ಅಂತ ಇವತ್ತು ಬದುಕ್ರಿ ಅದೇ ಜೀವನ ನಾಳೆ ಇದೆ ಅಂದ್ಕೊಂಡು ಬದುಕಿದ್ರೆ ಅದು ಜೀವನ ಆಗೋದಿಲ್ಲ ಅದು ನಾಳೆ ಅನ್ನೋದು ಬರೀ ಭರವಸೆ ಕನಸು ನೀವು ಮಲಗಿದರೆ ಎದ್ದೊಳ್ತೀವಿ ಅನ್ನೋದು ಒಂದು ನಂಬಿಕೆ ನಿಮಗೆ ಅಷ್ಟೇ ಎದ್ದೊಳ್ತೀನಿ ಅನ್ನೋದು ಗೊತ್ತು ಈ ಆಗ ಗ್ಯಾರಂಟಿ ಇಟ್ಕೋಬೇಡಿ ಬದುಕ್ರಿ ಇವತ್ತು ಸ್ಟಾರ್ಟ್ ಲಿವಿಂಗ್ ಟುಡೇ ಇವತ್ತು ನಿಮ್ಮ ನಿಮ್ಮ ನೀವು ಏನಾದರೂ ಐ ಲವ್ ಯು ಹೇಳ್ಬೇಕಂದ್ರೆ ಅಂದು ಹೇಳಿ ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕ್ರೆ ಕೇಳ್ಬಿಡಿ ನಾಳೆ ಇದೆ ನಾಳೆ ಕೇಳೋಣ ಈಗ ಬೇಡದಿರೋ ವಿಷಯಗಳು ಅನ್ನೆಸರಿ ಜಿಗುಪ್ಸೆ ಎಲ್ಲ ಏನು ಇಟ್ಕೊಂಡಿರೋ ಅವೆಲ್ಲ ಕಿತ್ತು ಬಿಸಾಕಿ ಸಾಕು ಅದನ್ನು ನಮ್ಗೆ ಅಪ್ಪು ತೋರಿಸ್ಕೊಟ್ಟು ಹೋಗಿದ್ದಾರೆ ಅಪ್ಪು ಒಂದು ಥರ ಬೇಸರ ಮಾಡ್ಕೋತೀವಿ ನಮಗೆ ಗುಡ್ ಹೇಳಲಿಲ್ಲ ಹೋಗ್ಬಿಟ್ರು ಅನ್ನೋದು ಒಂದಾದರೆ ಒಂದು ಅಪ್ಪು ಹೋಗಿರೋದನ್ನ ಒಂದು ಪಾಠವಾಗಿ ಅರ್ಥ ಮಾಡ್ಕೊಳ್ಳಿ ಏನೇ ಜೀವನದಲ್ಲಿ ನಾನು ನಗ್ನಾಗ್ತಾಯಿದ್ದು ನಾವು ಒಳ್ಳೇತನವೇ ಉಳಿಸ್ಕೊಳ್ಳಿಲ್ಲ ನಾವು ಉಳಿಲಿಲ್ಲ ದೇಶದಲ್ಲಿ ಅಷ್ಟೆಲ್ಲ ಮಾಡಿ ಒಂದು ಒಳ್ಳೆತನ ಉಳಿಲಿಲ್ಲ ಒಂದು ನಗು ಉಳಿರ್ಲಿಲ್ಲ ಹಂಗಿರ್ಬೇಕ್ರೆ ಇನ್ನೇನು ನೀವು ಬದುಕೋದು ಏನು ಮಹಾ ಆಸೆ ಕಟ್ಕೊಂಡಿದ್ರೆ ಎಲ್ಲರೂ ಸೇರಿಕೊಂಡು ಅದಕ್ಕೆ ಜಸ್ಟ್ ಲೀವ್ ಯೂರ್ ಲೈಫ್ ಟುಡೇ ಡೋಂಟ್ ಬಿಲೀವ್ ಎ ಬಟ್ ಟುಮಾರೋ ಅನ್ನೋದು ನನಗೆ ಅಪ್ಪು ಹೇಳ್ಕೊಟ್ಟು ಪಾಠ ಅದು ನಗ್ರಿ ಹಾಕಿಯಾಗಿರ್ರಿ ಎಷ್ಟೇ ಕೋಟಿಗಟ್ಟಲೆ ಸಂಪಾದನೆ ಮಾಡಿಟ್ರಿ ನೀವು ತಿನ್ನೋಕ್ಕಾಗೋದು ಇಷ್ಟೇ ನೀನು ಸಂಪಾದನೆ ಮಾಡ್ತೀವಿ ಯಾವನೋ ತಿನ್ಕೊಂಡು ಹೋಗ್ತಾನೆ ಅದು ಯಾರು ತಿಂತಾರೋ ಅದು ಆಮೇಲೆ ಗೊತ್ತಿಲ್ಲ ಅದು ಸಾಯ್ತು ಎಷ್ಟು ಸಂಪಾದನೆ ಮಾಡ್ತಿರ್ರಿ ಜನ ಸಂಪಾದನೆ ಮಾಡಿ ಪ್ರೀತಿ ಸಂಪಾದನೆ ಮಾಡಿ ಸಾಕು ಅದು ಕೂಡ ಅಷ್ಟು ಖುಷಿ ಹಣ ಕೊಡೋದಿಲ್ಲ ನಾವು ಅಂದರೆ ಅವರು ಅವ್ರ ಮಿಸ್ಸಸ್ ಗೋವಾದಿಂದ ನಾವು ಬರಬೇಕಾದ್ರೆ ಅವರೆಲ್ಲ ಒಟ್ಟು ಕೂತಿದ್ರು ನಾನೇ ಇರಲಿ ನಾನು ಬೇರೆ ಕಡೆ ಕೂತಿದ್ದೆ ಆವಾಗ ಹೇಳಿದ್ರಂತೆ ನಾನು ರವಿ ಸರ್ ಡೈರೆಕ್ಷನ್ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರಂತೆ ನನಗೆ ಗೊತ್ತಿಲ್ಲ ಅದು ಅವಳು ಹೇಳ್ತಾಳೆ ಪ್ಲಸ್ ಅವರು ಅದಕ್ಕಿಂತ ದೊಡ್ಡ ಸರ್ ನಾನು ಹೆಣ್ದು ಮನೆಯಲ್ಲಿ ತುಂಬ ಬೇಸರ ಪಡ್ಕೊಂಡು ಹೇಳ್ದೆ ನೀವು ನನ್ನ ಮಗಳು ಮೊದಲು ನಾನು ಹೆಂಡ್ತಿ ಎಲ್ಲ ಒಂದು ಚಿಕ್ಕ ಡ್ಯಾನ್ಸ್ ಮಾಡಿದ್ದು ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ನೆಕ್ಸ್ಟ್ ಟೈಮ್ ನಾವೆಲ್ಲ ಕೂತ್ಕೊಂಡು ಜೊತೆಯಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದರು ಅದೊಂದು ನೆನಪು ಮನೇಲಿ ಉಳ್ಕೊಳ್ಳುತ್ತೆ ನಾನು ದ್ವಿತ್ವ ಮಾಡಬೇಕಾಗಿತ್ತು ಅವ್ರ ಜೊತೆ ಫಸ್ಟ್ ಕಾಂಬಿನೇಷನ್ ಅದು ಮಿಸ್ ಆಗೋಯ್ತು ಅದಲ್ಲದೆ ಸಿಕ್ಸ್ಟೀತ್ ಇಯರ್ ಬರ್ತ್ಡೇಗೆ ಫೋನ್ ಮಾಡಿ ವಿಶ್ ಮಾಡಿ ಸಾರ್ ಇದು ಸಾಲದು ಈ ವಿಶ್ವಸ್ ನಾನು ಕೊಡೋದು ಫೋನಲ್ಲಿ ಹೇಳೋದು ಸರಿ ಇಲ್ಲ ದೊಡ್ಡ ಫಂಕ್ಷನ್ ಮಾಡಬೇಕು ಸಾರ್ ಅಂದರು ಅಷ್ಟೇ ನಾನು ತುಂಬ ರೇರ್ ಅಳೋದು ನನಗೆ ಮನಸ್ಸು ಕಲ್ಲಿದ್ದಂಗೆ ನನಗೆ ನಾನು ಹತ್ತು ಆ ನೋವನ್ನು ಹೊರ್ಗಾಕಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ನಾನು ಜ ಚಿಕ್ಕ ವಯಸ್ಸಿಂದ ನೋವನ್ನ ಜೊತಲಿಟ್ಕೊಂಡೆ ಬದುಕೊಂಬಂದ್ಬಿಟ್ಟೆ ನಾನು ಜೊತೆಲಿ ಐ ವಾಂಟ್ ಎಟ್ ಪೇಂಟ್ ಬಿ ಇನ್ ಸೈಡ್ ಮೀ ನನಗೆ ನೋವು ಬೇಕು ನನಗೆ ನೋವಿನ ನೋವೇ ಮನುಷ್ಯ ಮನುಷ್ಯನ ಅದು ಸೊ ಅದರಿಂದ ಹತ್ತಿದ್ರೂ ಕೂಡ ತೀರಾ ಹೇಳ್ತೀನಿ ಆಚೆ ಹೇಳೋಲ್ಲ ನಾನು ಆಚೆ ಎಲ್ಲರ ಮುಂದೆ ಹೇಳೋಕ್ಕೆ ತುಂಬ ಕಷ್ಟ ನಾನು ಹೇಳೋದು ಆಚೆ ಕಡೆ ನಾನು ಫಸ್ಟ್ ಆಫ್ ಆಲ್ ಯಾರಿಗೂ ನಮ್ಮ ಬೇಸಿಕಲಾಗಿ ನನ್ನ ಮನೇಲಿ ಒಂದು ಅಭ್ಯಾಸ ಇದೆ ನಮ್ಮ ತಾಯಿಗೆ ಮೈ ಹುಷಾರಿಲ್ಲ ನನ್ನ ಹೆಂಡ್ತಿಗೆ ಆಗಾಗ ಮಯೂಷರ ಇರೋಲ್ಲ ಸೊ ಅವ್ರಿಗೆ ಅದೊಂದು ಮೈಗ್ರೇನು ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಈಗ ಸ್ವಲ್ಪ ನನಗೆ ಮತ್ತೆ ತಲೆ ನೋವಿರುತ್ತೆ ಅಂತ ಇಟ್ಕೊಳ್ಳಿ ನಾನು ಕೇಳಿಗೆ ಇನ್ನೇನು ಹೇಳ್ಬೇಕು ಅಷ್ಟೇ ಅವ್ರಿಗೆ ಆಲ್ರೆಡಿ ಪೈನ್ ಇರುತ್ತೆ ಸೊ ಅವ್ರಿಗೆ ಹೇಳೋಕ್ಕೆ ಹೋಗೋಲ್ಲ ನಾನು ಆಲ್ರೆಡಿ ಅವ್ರದ್ದು ಒಂದು ಇನ್ನು ಅಂದು ಬಾರಿ ನೋವು ಹೇಳ್ಬೇಕು ಅದು ಹಿಂಗೆ ನಾನು ಫಸ್ಟಿಂದ ಬೆಳ್ಕೊಂಡು ಬೆಳ್ಕೊಂಬಂದು ನನ್ನ ನೋವನ್ನ ಎಕ್ಸ್ಪ್ರೆಸ್ಸೇ ಮಾಡದಿರೋ ಥರ ಆಗಿಬಿಟ್ಟೆ ನಾನು ನೋವಾದರೂ ಹೇಳೋದೇ ಇಲ್ಲ ಅವ್ರಿಗೆ ಯಾರಿಗೂ ಹೇಳೋದಿಲ್ಲ ನನಗೆ ನಾನು ಹೀಗಾಗಿದೆ ಇಷ್ಟು ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ ನಾಳೆ ಬೆಳಗ್ಗೆ ಏನು ಏನು ನಾಳೆ ಏನು ಹಿಂಗಾಗಿದೆ ಇದಕ್ಕೆ ಹೆಂಗೆ ಮಾಡಬೇಕು ಹಿಂಗೆ ತಲೆ ಹೊಡ್ಕೊಂಬಂದ್ಬಿಡ್ತೇವೆ ಹೊರತು ಇಡೀ ಜೀವನ ಹಂಗೆ ಬದುಕೊಂಬ್ಬಿಡ್ತೀನಿ ಹೊರತು ಯಾವತ್ತೂ ನನ್ನ ನೋವನ್ನ ಶೇರ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಎಷ್ಟೋ ಚಾನೆಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದರೂ ಕೂಡ ಏನಾದರೂ ಕಥೆಗಳು ಹೇಳಿದರೂ ಕೂಡ ಅದು ನನ್ನ ನೋವನ್ನ ನಿಮ್ಗೆ ಹೇಳ್ಬೇಕು ಅನ್ನೋದೆಲ್ಲ ಅದು ಉದ್ದೇಶ ಅದು ನಿಮ್ಗೆ ಅರ್ಥ ಆಗಲಿ ಆ ನೋವಿಂದ ಎಷ್ಟು ಶ್ರಮ ಇದೆ ಅನ್ನೋದು ಗೊತ್ತಾಗಬೇಕಾಯ್ತು ಹೊರ್ತು ನನ್ನ ನೋವು ನಾನು ಶೇರ್ ಮಾಡ್ರಪ್ಪ ಅನ್ನೋದೆಲ್ಲ ನಿಮ್ಗೆ ಆ ನೋವು ಬರದೇ ಇರಲಿ ಅನ್ನೋದು ಕೇಳಿರ್ತೀನಿ ಹೊರತು ಆ ದಾರಿಯಲ್ಲಿ ಈ ನೋವುಗಳೆಲ್ಲ ಆಗುತ್ತೆ ಅಂತ ಹೇಳಿರ್ತೀನಿ ಹೊರ್ತು ನನ್ನ ನೋವು ಹೇಳಿ ನಿಮ್ಮನ್ನು ಸಿಂಪತ್ತಿಗಿಟ್ಟ್ಕೋಬೇಕು ಅನ್ನೋದಲ್ಲ ನನಗೆ ಖಂಡಿತ ಆಸೆ ಇಲ್ಲ ಆ ಥರ ಎಲ್ಲ